Hi friends, welcome to my channel. Ivatta na ee rava upayogisi vanda recipe helikodtunu. Rava ida healthy idrinda na idli dosa upma shira athwa kesri bath antaru idnella madkobodu. Idru balashtu health benefits adavu. Ave enandra idroga ida weight loss madavarannu idu use madabodu. Idrinda weight gain agangilla ee rava dinda matta next day, droga vitamin B, protein, fiber, easily digestible. Next, idroga magnesium, folate, iron. ಏನಂದ್ರೆ ಮಹಾರಾಷ್ಟ್ರ ಸ್ಟೈಲ್ ಶಿರಾ ರೆಸಿಪಿ ಹೇಳ್ಕೊಡ್ತೀನಿ. ಬರಿ ಸ್ಟಾರ್ಟ್ ಮಾಡೋ ರೆಸಿಪಿ. ಇದರಿಂದ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವೆ ರವಾದಿಂದ. ರವಾ ಉಪಯೋಗ ಮಾಡಿ ನಾವು ಏನೆಲ್ಲ ಆಹಾರ ಪದಾರ್ಥ ಮಾಡ್ಕೋತೀವಿ ಅವೆಲ್ಲ ಹೆಲ್ದಿ ಅಂತಲೇ ಹೇಳ್ಬೋದು. ಬರಿ ಸ್ಟಾರ್ಟ್ ಮಾಡೋಣ ಇವತ್ತು ಮಹಾರಾಷ್ಟ್ರ ಸ್ಟೈಲ್ ಶಿರಾ ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಹಾರಾಷ್ಟ್ರ ಸ್ಟೈಲ್ ಶಿರಾ ರೆಸಿಪಿ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂದ್ರೆ ಫಸ್ಟ್ ಇದು ರವೆ, ಚಿರೋಟಿ ರವೆ ಅಂತಾರೆ, ಅದ ಇದು ಸಕ್ಕರೆ, ಇದು ತುಪ್ಪ, ಮತ್ತು ಇದು ಉಪ್ಪು. ಇವು ನಾಲ್ಕು ಇಂಗ್ರೀಡಿಯೆಂಟ್ಸ್ ಮಾಡಿ ಶಿರಾ ಎಲ್ಲರಿಗೂ ರೆಸಿಪಿ ಗೊತ್ತೇ ಇರ್ತೈತಿ. ಆದರೆ ಇದು ಮಹಾರಾಷ್ಟ್ರ ಸ್ಟೈಲ್ ಶಿರಾ ರೆಸಿಪಿ. ಯಾರ್ಯಾರು ಹಿಂಗೆ ನಾ ಈ ಮಾಡಿ ತೋರಿಸ್ತದೆ, ಯಾರ್ಯಾರು ಮಾಡ್ತೀರಿ ಆ ಸ್ಟೈಲ್ನಾಗೆ, ಯಾರು ಶಿರಾ ಮಾಡ್ತೀರಿ ಅವರ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಲೆಟ್ ಸ್ಟಾರ್ಟ್ ದ ರೆಸಿಪಿ. ಫಸ್ಟ್ ಶಿರಾ ಮಾಡ್ಕೊ ಒಂದು ಪ್ಯಾನ್ ಇಟ್ಕೋಬೇಕು. ಒಂದು ಪ್ಯಾನ್ನಾಗ ಭಾಳಷ್ಟು ತುಪ್ಪ, ಅಂದ್ರೆ ತುಪ್ಪ ಸ್ವಲ್ಪ ಹೆಚ್ಚಿದ್ರೆ ಶಿರಾ ಹೆಚ್ಚಕ್ಕೆ ಚಲೋ ಆಕೈತಿ. ತುಪ್ಪ ಒಂದು ಪ್ಯಾನ್ನಾಗ ಹಾಕ್ಕೊಂಡು ಅದಕ್ಕೆ ರವೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ರವೆ ಹುರಿಬೇಕು. ರವೆ ಹುರಿಯೋಕೆ ಸ್ಟಾರ್ಟ್ ಮಾಡಬೇಕು. ರವೆ ಹೆಂಗಂದ್ರೆ ಗೋಲ್ಡನ್ ಬ್ರೌನ್ ಆಗೋತಕ್ಕ ಸರಿಯಾಗಿ ಹುರಿಬೇಕು. ಹುರಿದ ಯೂಶ್ವಲಿ ಶಿರಾ ಹೆಂಗೆ ಮಾಡ್ತಾರಂದ್ರೆ ರವೆ ಹುರ್ಕೊಂಡು ಅದನ್ನು ಪಾಕ್ ಅಂದ್ರೆ ಸಕ್ಕರೆ ನೀರು ಹಾಕಿ ಕುದಿಯಾಕಿಟ್ಟ ಆ ರವೆ ಹುರಿದ ರವೆ ಪಾಕದ ಹಾಕ್ತಾರೋ ಅದರ ಇದು ಡಿಫ್ರೆಂಟ್ ಸ್ಟೈಲ್ನಾಗ ಐತಿ. ಹೆಂಗಂದ್ರೆ ಫಸ್ಟ್ ರವೆ ಹುರಿಬೇಕು. ಇದನ್ನು ಪೂರ್ತಿ ವೀಡಿಯೋ ನೋಡ್ರೆ ನಿಮಗೆ ಗೊತ್ತಾಕೈತಿ ಮಹಾರಾಷ್ಟ್ರ ಸ್ಟೈಲ್ ಶಿರಾ ರೆಸಿಪಿ ಹೆಂಗಂತೇಳಿ. ಇದು ಹಿಂಗೆ ಹುರ್ಕೋಬೇಕು ಚಲೋ ತನ. ಹಿಂಗೆ ರವೆ ಸರಿಯಾಗಿ ಹುರ್ಕೋಬೇಕು. ಯಾವಾಗ ರವೆ ಗೋಲ್ಡನ್ ಬ್ರೌನ್ ಹಾಕೈತ್ಲೆ ಆವಾಗ ಗೋಲ್ಡನ್ ಕಲರ್ ಒಳಗೆ ಬರ್ತೈತಿ. ಅದಕ್ಕೆ ನೀರು ಹಾಕಬೇಕು. ರವೆ ಹಾಕೋಣ ಡೈರೆಕ್ಟ್ಲಿ ನಾವು ನೀರು ಹಾಕೋಬೇಕು. ರವಾಕ್ ನೀರು ಹಾಕ್ಕೊಂಡು ಫ್ಲೇಮ್ ಹೆಚ್ಚು ಮಾಡ್ಕೋಬೇಕು. ಅದನ್ನು ನೀರೆಲ್ಲ ರವಾದಾಗ ಅಟ್ಸಾಕ್ ಸ್ಟಾರ್ಟ್ ಮಾಡ್ತಾವೆ. ಅಂದರೆ ನೋಡ್ರಿ ನೀರೆಲ್ಲ ಅಟ್ಸಾಕೈತು. ನೀರೆಲ್ಲ ಅಟ್ಟಿಸಿದ ಮೇಲೂ ಇದನ್ನ ಸರಿಯಾಗಿ ಹುರ್ಕೋಬೇಕು. ಅಂದ್ರೆ ನೀರು ಅಟ್ಟಿಸಿದ ಮೇಲೆ ಇದು ಹಸಿ ಹಾಕತ್ಲೆ ಇದನ್ನು ಸರಿಯಾಗಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡಬೇಕು. ಪೂರ್ತಿ ನೀರಿನ ಅಂಶ ಎಲ್ಲ ಸ್ವಲ್ಪ ಕಮ್ಮಿಯಾಗಿ ಇದು ಉದುರು ಉದುರು ಆಗಬೇಕು. ಅಣ್ಕೋತಕ್ಕ ಇದನ್ನು ಹುರ್ಕೋಬೇಕು. ಇದನ್ನು ಹುರ್ಕೊಂಡು ಹಿಂಗೆ ಪೂರ್ತಿ ಉದುರಾಗೋತಕ್ಕ ಹುರಿದ ಮೇಲೆ ನೀರು ಇದು ನೋಡ್ರಿ ಹುರ್ಕೋತನ ಹಿಂಗೆ ಡ್ರೈ ಆಗತೈತಿ. ಹಿಂಗೆ ಪೂರ್ತಿ ಡ್ರೈ ಆದಮೇಲೆ ಈಗ ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡೋದಿರಂಗಿಲ್ಲ. ಇದನ್ನು ಪೂರ್ತಿ ಹಿಂಗೆ ಡ್ರೈ ಮಾಡ್ಕೋಬೇಕು. ಇದ್ರೊಳಗ ನೀರು ರವೆ ಅಷ್ಟೈತಿ. ಹುರಿದಿದ್ದ ರವಾದಾಗ ನೀರು ಹಾಕ್ಕೊಂಡಿದ್ದೈತಿ. ಇದು ಸರಿಯಾಗೆಲ್ಲ ಹಿಂಗೆ ಫ್ರೈ ಆತ್ಲ ರವೆ ಈಗ ಬರ್ಷಟ್ ಮ್ಯಾಗಿಂದ ಇದನ್ನು ಇಳಿಸ್ಬೇಕು. ಸ್ಟೌವ್ ಮ್ಯಾಗಿಂದ ಇಳಿಸಿ ಆಮೇಲೆ ಸಕ್ಕರೆ ಆ್ಯಡ್ ಮಾಡಬೇಕು. ಅದು ಸಕ್ಕರೆ ಹಾಕಿದ ಸಕ್ಕರೆ ಸರಿಯಾಗಿ ಬಿಸಿ ರವಾದಾಗ ಅದೆಲ್ಲ ಇದಾಕತಿ ಕರಗಾಕ ಸ್ಟಾರ್ಟ್ ಮಾಡ್ತೈತಿ. ಅದು ಸಕ್ಕರೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪ್ರಪೋರ್ಷನ್ ಹೇಳ್ತಾನ ಎರಡು ಗ್ಲಾಸ್ ರವೆ ತೊಗೊಂಡೀನಿ. ಇದಕ್ಕೆ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಸಕ್ಕರೆ ಹಾಕೇನಾನ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಶಿರಾ ರೆಡಿ ಆಯ್ತು. ಮಹಾರಾಷ್ಟ್ರ ಸ್ಟೈಲ್ ಶಿರಾ ರೆಸಿಪಿ.